ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ, ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಧನಿಯಾ ಪುಡಿ ಮೊದಲು ಹಾಕ್ಬೇಕಾ, ಲವಂಗದ ಪುಡಿ ಮೊದಲು ಹಾಕ್ಬೇಕಾ? ಪ್ರಾಸೆಸ್ ಹೆಂಗಸರಿಗೆ ಗೊತ್ತದು. ಯೂಟ್ಯೂಬಲ್ಲಿರೋ ವಿಡಿಯೋ ನೋಡಿ ಮಾಡಿದ್ರೆ ಅವ ಹೇಳಿರೋ ರುಚಿ ಬರಲ್ಲ, ತಿಪ್ಪೆ ತಗೊಂಡು ಬಿಸಾಕ್ಬೇಕು. ಅವುಗಳೆಲ್ಲ ಟೈಟಲ್ ಚೆನ್ನಾಗಿ ಕೊಡ್ತಾರೆ, ಅಟ್ರಾಕ್ಟ್ ಮಾಡ್ತಾರೆ, ವ್ಯೂಯರ್ಶಿಪ್ ತಗೋತಾರೆ, ಸಬ್ಸ್ಕ್ರೈಬರ್ ತಗೋತಾರೆ, ದುಡ್ಡು ಮಾಡಿ ಪ್ಯಾಕೆಟಿಗೆ ಹಾಕೋತಾರೆ. ಅದನ್ನು ನೋಡ್ಬಿಟ್ಟು ಮಾಡಕ್ಕೆ ಹೋದವರು ಮನೆ ಸಾಮಾನ ವೇಸ್ಟ್. ನಾನು ಯಾರು ತಪ್ಪು ಹೇಳಲ್ಲ, ಹಂಗೆ ರೈಟ್. ಈ ಬೀಜ ಮಂತ್ರಗಳು ನೀವು ಹೇಳಿದಂಗೆ ಲಂ ವಂ ರಂ ಯಂ ಹಂ ಓಂ ಹಾಗೆ ಅಂತ ಬೀಜ ಮಂತ್ರಗಳು. ಓಂ ಈ ಚಕ್ರಗಳು ಅಂತ ಏನು ಹೇಳ್ತೀವಿ, ಇದಕ್ಕೆ ದಳಗಳಿದೆ, ಚಕ್ರಗಳಿಗೆ ಬಣ್ಣ ಇದೆ, ಚಕ್ರಗಳಿಗೆ ಬೀಜ ಮಂತ್ರ ಶಬ್ದವಿದೆ, ಚಕ್ರಗಳಿಗೆ ಎಮೋಷನ್ ಇದೆ, ಭಾವನೆಗಳಿವೆ. ಒಂದೊಂದು ಚಕ್ರ ಒಂದೊಂದು ಭಾವನೆಗೆ ಸಂಬಂಧಪಟ್ಟಿದೆ. ಚಕ್ರಗಳು ಒಂದೊಂದು ಪಂಚಭೂತಕ್ಕೆ ಕನೆಕ್ಟ್ ಆಗಿದೆ, ಒಂದೊಂದು ಚಕ್ರ ಒಂದೊಂದು ಪಂಚಭೂತ. ಸೊ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಇಂಟರ್ರಿಲೇಟೆಡ್, ಕೋರಿಲೇಟೆಡ್. ಸೊ ಈ ಬೀಜ ಮಂತ್ರಗಳನ್ನು ನಾವು ಯಾವಾಗ ಕೊಡ್ತೀವಿ ಅಂತಂದರೆ ಎರಡಿದೆ. ಒಂದು ಮಂತ್ರ ದೀಕ್ಷೆ ತಗೊಂಡಾಗ ಕೊಡುವ ಮಂತ್ರವೇ ಬೀಜ ಮಂತ್ರ. ಇದು ಚಕ್ರಗಳ ಮೇಲೆ ನೀವು ಧ್ಯಾನ ಮಾಡಬೇಕಾದ್ರೆ ಈ ಲಂ ವಂ ರಂ ಯಂ ಹಂ ಓಂ ಇದನ್ನು ಉಚ್ಚಾರಣೆ ಮಾಡ್ತೀವಿ. ಆದರೆ ಬೀಜ ಮಂತ್ರ ಅಂತನ್ನೋದು ಸಾಧಾರಣವಾಗಿ ಗುರುಗಳು ಆಧ್ಯಾತ್ಮದ ಸಾಧನೆಯನ್ನು ತನ್ನ ಶಿಷ್ಯ ಮಾಡಬೇಕಾದ್ರೆ ಕೊಡುವ ಒಂದು ಮಂತ್ರ. ಓಂ ನಮೋ ನಾರಾಯಣಾಯ ನಮಃ, ಓಂ ನಮ ಶಿವಾಯ, ಓಂ ದುರ್ಗಯೇ ನಮಃ, ಏನೋ ಒಂದು ಮಂತ್ರ. ಯಾವ ಗುರು ಏನು ಮಂತ್ರ ಕೊಡ್ತಾರೆ ಅದೇ ನಿಮ್ಮ ಧ್ಯಾನದ ಬೀಜ ಮಂತ್ರ. ಸರಿ, ಇರಲಿ. ಇಲ್ಲಿ ಬೀಜ ಮಂತ್ರ ಯಾತಕ್ಕೆ ಇಂಪಾರ್ಟೆಂಟು ಅಂತಂದರೆ, ನೀವು ನಿಮ್ಮ ಚಕ್ರಗಳನ್ನು ಆಕ್ಟಿವೇಟ್ ಮಾಡಬೇಕು ಅಂತಂದರೆ ಈ ಪಂಚಭೂತಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳು ಏನಿದೆ ಇದನ್ನೆಲ್ಲ ವಿಜುವಲೈಸ್ ಮಾಡಬೇಕು, ಮಂತ್ರವನ್ನು ಹೇಳಬೇಕು. ವಿಜುವಲೈಸ್ ಮಾಡಬೇಕು, ಮಂತ್ರವನ್ನು ಹೇಳಬೇಕು. ಇದಕ್ಕೂ ಧ್ಯಾನ ಇದೆ ಮಾಡೋದು.